ಸ್ವಾತಂತ್ರ್ಯ ಎನ್ನುವ ಶಬ್ದದ ಪ್ರಯೋಗ ಅಲ್ಲಿ ಇರುವುದೇ ಬೇರೆ ಆಗ್ತದೆ. ಆಕೆ ತನ್ನ ಹೊಟ್ಟೆ ಪಾಡನ್ನ ತಾನೇ ಮಾಡಿಕೊಳ್ಳುವ ಸ್ಥಿತಿಗೆ ತರಬೇಡಿ ರೇ ಮಂತ್ರೇ. ಆ ತಾಯಿ ತನ್ನ ಬದುಕನ್ನು ತಾನೇ ಮಾಡಿಕೊಳ್ಳುವ ಸ್ಥಿತಿಗೆ ತರಬೇಡಿ. ಆಕೆಯನ್ನ ಚೆನ್ನಾಗಿ ಸಾಕಿ ಎನ್ನುವ ಅರ್ಥದಲ್ಲಿ ಸ್ವಾತಂತ್ರ್ಯ ಎನ್ನುವ ಪದವಿಗೆ ಹೊರತು ಅವಳ ಪೂರ್ತಿಯಾಗಿ ಪ್ರತಿಬಂಧಕ ಮಾಡಿಬಿಡಬೇಕು, ಕಟ್ಟಾಕಿ ಬಿಡಬೇಕು, ಅವರು ಏನೂ ಮಾಡಲು ನೋಡ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಬಂದೇ ಇಲ್ಲ. ಅದು ಗ್ರಂಥ ಇದೆ, ಯಾರಾದರೂ ಹಿಂದೆ ಮುಂದೆ ಓದಿದರೆ ಅದರ ಅರ್ಥ ಅಲ್ಲಿ ಸ್ಪಷ್ಟವಾಗಿ ಇದೆ. ಸಂಸ್ಕೃತದ ಪದಗಳಿಗೆ ಒಂದೊಂದು ಸನ್ನಿವೇಶಕ್ಕೆ ತಕ್ಕಾಗಿ ಸ್ವಾಭಾವಿಕವಾಗಿ ಅನೇಕ ಅರ್ಥಗಳು ಬರುತ್ತವೆ. ಸ್ವಾತಂತ್ರ್ಯ ಅದೇ ವ್ಯಾಕರಣ ಶಾಸ್ತ್ರಕ್ಕೆ ಹೋದಾಗ ಸ್ವತಂತ್ರ ಕರ್ತ ಅಂತ ಬರುತ್ತೆ. ಕಾರಕಗಳನ್ನ ಹೇಳಬೇಕಾದ್ರೆ ಕರ್ತೃಕಾರಕ, ಕರ್ಮಕಾರಕ, ಕರ್ಣಕಾರಕ ಇದನ್ನೆಲ್ಲ ಹೇಳುವಾಗ ಕರ್ತೃಕಾರಕವೆಂದರೆ ಏನು ಅಂದಾಗ ಸ್ವತಂತ್ರ ಕರ್ತ. ಅಲ್ಲಿ ಬರುವಂತಹ ಸ್ವತಂತ್ರ ಎನ್ನುವ ಪದದ ಅರ್ಥವೇ ಬೇರೆ. ಇಲ್ಲೂ ಅಷ್ಟೇ ಸ್ತ್ರೀ ಸ್ವಾತಂತ್ರ್ಯ ಮರುತಿ ಅಂದ್ರೆ ಅಷ್ಟು. ಯಾಕೆಂದ್ರೆ ಇಲ್ಲೂ ಕೂಡ ದಾಂಪತ್ಯದ ವಿಚಾರದಲ್ಲಿ ನಮ್ಮ ಸನಾತನ ಧರ್ಮ ವೈದಿಕ ಪರಂಪರೆ ಏನ್ ಹೇಳ್ತದೆ ಅಂದ್ರೆ ಮಿತ್ರತ್ವವನ್ನೇ ಹೇಳುವುದು. ಮಿತ್ರೋಸೀತ್ಯಸ್ತಂಗಿ ನಮ್ಮ ವಿವಾಹದಲ್ಲಿ ಇರೋದು ಮುಖ್ಯವಾಗಿ ಪಾಣಿಗ್ರಹಣ, ಸಪ್ತಪದಿ ಪಾಣಿಗ್ರಹಣ ಎನ್ನುವುದೊಂದೇ ಅತ್ಯಂತ ಪ್ರಧಾನವಾಗಿರುವಂತಹ ವಿವಾಹ ಸಂಸ್ಕಾರ. ಬಾಕಿ ನಿಮ್ಮ ವರಪೂಜೆ ಅದು ಇದು ಇನ್ನೇನು ಕನ್ಯಾದಾನ ಇದೆಲ್ಲವೂ ಅದಕ್ಕೆ ಆನುಗಿಸುವಾಗಿ ಪೂರ್ವಕವಾಗಿ ಬರುವಂತಹ ಇವುಗಳು. ಅತ್ಯಂತ ಪ್ರಧಾನವಾಗಿರುವಂತಹ ವಿವಾಹ ಸಂಸ್ಕಾರ ಅಂತಂದ್ರೆ ಸಪ್ತಪದಿ ಏಳು ಹೆಜ್ಜೆಯನ್ನ ನಡೆದು ಇಬ್ಬರು ಕೈ ಜೋಡಿಸುವುದು. ಈ ರೀತಿಯಾಗಿ ಇಬ್ಬರ ಕೈಯೂ ಕೂಡ ಹೀಗೆ ಸೇರ್ಬೇಕು, ಹೀಗೆ ಹೇಳಿದೆ. ಇತ್ತೀಚೆಗೆ ನಾನು ಇಲ್ಲೆಲ್ಲೋ ಕಾಣ್ತೀನಿ, ಯಾಕೆ ಇದು ಕಿರುಬೆಳಿಕೆ ಮಾತ್ರ ಹೀಗೆ ಸೇರಿಸ್ಕೊಂಡು ಕೈ ಜೋಡಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಇದು ನಿಜ ಆಗ್ತು, ಯಾಕಂದ್ರೆ ಬಹಳ ಶಿಥಿಲವಾಗ ಕಾಣುತ್ತೆ ಯಾರು ಬಹಳ ಹೊತ್ತಿಲ್ಲ ಅಂತ ಕಾಣೋದಿಲ್ಲ. ಹಾಗೆ ಈ ಡೈವರ್ಸ್ಗಳು ಹೆಚ್ಚಾಗ್ಬಿಟ್ಟು ಇರುವಂತ ಅನಿಸ್ತದೆ. ಇಷ್ಟೇ ಇಟ್ಕೊಂಡು ಹಾಗೆ ಎರಡೂ ಕೈ ಇಲ್ಲಿ ಯಾವ ಕೈಯನ್ನು ಯಾವ ಕೈ ಇಟ್ಕೊಂಡಿದೆ ವಾಸ್ತುಪ ಎರಡೂ ಕೈಯನ್ನು ಎರಡೂ ಕೈ ಇಟ್ಕೊಂಡಿರು ಸಹಿದಾಗಿ ಒಂದೇ ಅರ್ಥ. ಈ ಪಾಣಿಗ್ರಹಣ ಎನ್ನುವುದಿದೆಯಲ್ಲ ಇದು ವಿವಾಹದ ಮುಖ್ಯ ಸಂಸ್ಕಾರ. ಈ ಸಂಸ್ಕಾರವನ್ನು ಕೊಡುವಾಗ ಹೇಳುವುದೇನು ಮಿತ್ರೋಸಿ ನೀನು ನನಗೆ ಗೆಳೆಯ ನೀನು ನನಗೆ ಗೆಳತಿ ಮಮ ಹೃದಯೇ ಹೃದಯಂತೆ ಅಸ್ತು ಮಮ ಚಿತ್ತೇ ಚಿತ್ತನಸ್ತುತೆ ನಮ್ಮಿಬ್ಬರ ಹೃದಯವೂ ಸೇರಲಿ ಇದು ಆ ಸಂಸ್ಕಾರದ ಮುಖ್ಯವಾದಂತಹ ಉಪದೇಶ ಮತ್ತು ಉದ್ದೇಶ. ಹೀಗೆ ಈ ಮಿತ್ರ ಭಾವವನ್ನ ಚಿತ್ತಿಸ್ತದೆ. ಇನ್ನು ಇಲ್ಲಿ ಅತ್ಯುತ್ತಮವಾಗಿ ನಮ್ಮ ರಾಮ್ ಪ್ರಸಾದ್ ಅವರು ಈ ಸಂಸ್ಕೃತ ನುಡಿಗಳನ್ನ ಇಲ್ಲಿ ಅನುವಾದಿಸಿದ್ದಾರೆ. ಇಲ್ಲಿ ನಿಮ್ಮ ಗಮನಕ್ಕೆ ತನಗೆ ಯಾವ ಯಾವ ಓದಿದ್ರು ಸೊಗಸಾಗೆ ಇರುತ್ತೆ, ಅದರಿಂದ ಹುಡುಕುವ ಪ್ರಸಂಗ ಇಲ್ಲ. ಸೂರ್ಯನಿಂದ ಹಿಡಿದು ಕೊನೆಯವರೆಗೂ ಎಲ್ಲವೂ ಕೂಡ ಅತ್ಯಂತ ಉತ್ತಮವಾಗಿರುವಂತಹ ಸುಭಾಷಿತಗಳಾಗಿರ್ತವೆ. ನಾನು ಪರೋಪದೇಶ ದೇಶಕುಶಲ ದೃಶ್ಯಂತೆ ಬಹೋ ಜನ ಸ್ವಭಾವ ಮತಿವರ್ತಂತಹ ಸಹಸ್ರೇಷ ದುರ್ಲಭ. ಕೆಲವರಿ ಉಪದೇಶ ನೀಡುವುದರಲ್ಲಿ ಕುಶಲರು ಪ್ರತಿಯೊಬ್ಬರೂ. ಈ ನಡತೆಯ ತಡೆದು ನಿಂತವರು ಇರಬಹುದು ಸಾವಿರಕ್ಕೊಬ್ಬರು. ಹಾಗೆ ನೀನು ಭಾಷಣ ಮಾಡಿದಂಗೆ ಉಪದೇಶ ಇಲ್ಲ ಕೊಟ್ಟನಲ್ಲ, ಹಾಗೆ ಪರೋಪದೇಶ ವೇಲಾಯ ಸರ್ವೇ ಎಲ್ಲರೂ ಪಡಿದೆ. ಇನ್ನೊಂದು ಇದೆ ಪರೋಪದೇಶ ವೇಲಾಯ ಅಂತ ಶುರುವಾಗ್ತದೆ. ಎಲ್ಲರೂ ಪಂಡಿತರಾಗಿರ್ತಾರೆ, ಸ್ವಯಂ ಆಚರಣೆ ಮಾಡಿದ ಬಂದ ಎಲ್ಲರೂ ಹಿಂತಿರುತ್ತಾರೆ ಎನ್ನುವ ಅರ್ಥದ ಇನ್ನೊಂದು ಸುಭಾಷಿತ ಇದೆ. ಹೀಗೆ ಬಹಳ ಮನೋಹರವಾಗಿ ನಿನ್ನೆ ಸೋಮೇಶ್ವರ ಅವರು ಕೇಯೂರಾನ ವಿಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ಎನ್ನುವುದಕ್ಕೆ ರಾಮ್ ಪ್ರಸಾದ್ ಅವರು ಹೇಗೆ ಅನುವಾದ ಮಾಡಿದ್ದಾರೆ ಅಂತ ನನಗೆ ಫೋನ್ನಲ್ಲೇನೆ ಹೇಳಿ ಕಿವಿಗೆ ಕೇಳಿಸಿದರು ಡಾಕ್ಟರ್ ಸೋಮೇಶ್ವರ ಅವರು. ಬಹಳ ಸೊಗಸಾಗಿ ಬಂದಿದೆ ಅಲ್ಲಿ ಪದಗಳು ಇಲ್ಲಿ ನನಗೆ ಸಿಗ್ತಾ ಇಲ್ಲ, ಅವರೇನು ಓದ್ಕೊಂಡು ಇಲ್ಲೇ ಇದೆ. ಹಾಗೆ ಹೊಳೆವ ಕಡಗಗಳು ಚಂದಿರನ ಹೊಳಪಿರುವ ಹಾರಗಳು ಸ್ನಾನವು ಕೂಸಿರುವ ಲೇಪಗಳು ಮುಡಿದಿರುವ ಹೂವುಗಳು ಇವು ಅಲ್ಲ ಒಡವೆಗಳು. ನಿನಗಿರಲು ನಲ್ಲುಡಿಯ ನಾಲಿಗೆಯು ಮಾತಿನ ಒಡವೆಯ ಮುಂದೆ ಉಳಿದ ಒಡವೆಗಳು ಸೊರಗುವವು. ಮಾತಿನ ಒಡವೆಯ ಮುಂದೆ ಉಳಿದ ಒಡವೆಗಳು
ಸೊರಗು ಸಾರಿ ಕನ್ನಡದ ನುಡಿಗಟ್ಟಿನಲ್ಲಿ ಇದನ್ನು ನಮಗೆ ಪುಣಿಸಿ ಕೊಟ್ಟಿದ್ದಾರೆ. ಹೀಗೆ ಅತ್ಯಂತ ಮಧುರವಾದಂತಹ ಶ್ರೇಷ್ಠವಾದ ಸಂಸ್ಕೃತ ಸುಭಾಷಿತಗಳನ್ನು ತೆಗೆದುಕೊಂಡು ಅದನ್ನ ಇವತ್ತಿನ ಜನಸಾಮಾನ್ಯರು ಪೆಪರ್ಮೆಂಟ್ ಈಗ ಎದ್ದಂತೂ ಬೇರೆ ಇದೆ, ಅದು ಬಾಯಿ ಹಲ್ಲು ಎಲ್ಲ ಮೆಚ್ಕೊಂಡ್ಬಿಡ್ತು. ಹಿಂದೆ ನಮಗೆ ಕಿತ್ಲೆ ಸೊಳ್ಳೆ ಪೆಪರ್ಮೆಂಟ್ ಅಂತ ಬರ್ತಿತ್ತು, ಅದಾಗಲೇ ಇಲ್ಲ ಮೆಚ್ಕೊಡ್ತೀನಿ. ಚೂರು ಹುಳಿ ಆಮೇಲೆ ಸಿಹಿ ಇದು ನಿಂಬೆ ಹುಳಿ ಪೆಪರ್ಮೆಂಟ್ ಅಂತ ನಾವು ಪೆಪರ್ಮೆಂಟ್ ಹಾಗೆ ಅದನ್ನು ಬಾಯಿ ಹಾಕೊಂಡು ಆರಾಮಾಗಿ ಅದನ್ನು ಸಲ್ಬೋದು. ಹಾಗೆ ಈ ಸುಭಾಷಿತಗಳ 4 ಸಾಲು 5 ಸಾಲು 6 ಸಾಲುಗಳಲ್ಲಿ ಮಾಡಿರುವಂತಹ ಅನುವಾದಗಳನ್ನ ಒಂದೊಂದೇ ಬಾಯಲ್ಲಿ ಇಟ್ಕೊಂಡು ನಾವು ಚಪ್ಪರಿಸ್ತಾ ಇರ್ಬೋದು, ಸವಿ ಸವಿಯಾಗಿ ಚಪ್ಪರಿಸ್ಬೋದು. ಅಂತಹ ಒಳ್ಳೆಯ ಕಾರ್ಯವನ್ನ ಮಾಡಿದ್ದಾರೆ ಸುಭಾಷಿತ ಅಂತಾದ. ನಾನು ಸಂಸ್ಕೃತದವರು, ಹೀಗೆ ಇವರು ಸ್ವಾಗತ ಮಾಡುವಾಗ ಅವರು ಏನು ಹೇಳಿದ್ರೆ 2-3 ಭಾಷೆ ಸುದ್ದಿ, ನಾನು ಅದನ್ನು ತಮಾಷೆಗೆ ಹೇಳ್ಕೊಡ್ತೀನಿ. ಯಾರು ಅಂದ್ರೆ ನಾವು ಹಿಂಸಕ ಪಂಡಿತರು ಅಂತ ಹೇಳಿ, ಹಂಗೆ ಪಂಡಿತರುಗಳು ಅಂದ್ರೆ ಮಕ್ಕಳಿಗೆ ಹಿಂಸೆ ಕೊಡೋರು ಅಂತ ಲೆಕ್ಕ. ಅದಕ್ಕೊಂದು ಹಿನ್ನೆಲೆನೂ ಇದೆ. ನಾವೆಲ್ಲರೂ ಬೋಧಕರಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಈ ಭಾಷೆಯ ಕಡೆಗೆ ಗಮನ ಮಕ್ಕಳಿಗೆ ಕಡಿಮೆ. ನಮ್ಮಂತಹ ಮೇಷ್ಟ್ರುಗಳು ಅವರನ್ನು ಹಿಡಿದು ಈಗ ನಮ್ಮ ಅಶೋಕ್ ಅಂತ ಎಲ್ಲ ಬಂದಿದ್ದಾರೆ ಶಿಷ್ಯರು, ನಾವೇನೋ ಮಾಡಿ ನಮ್ಮ ಎಲ್ಲ ರೀತಿಯಾದ ಬೋಚಿ ಹೃದಯ ಇದರೆಲ್ಲ ಕಸರತ್ತನ್ನು ಮಾಡಿ ಅವರನ್ನ ಭಾಷೆ ಕಡೆಗೆ ಹಿಡಿದು ನಿಲ್ಲಿಸ್ಕೊಳ್ತೀವಿ. ಅದು ತಪ್ಪು ಅಂತೇನಲ್ಲ, ಯಾಕೆ ಅಂದ್ರೆ ಆಗ ತಾನೇ ಮಾಡರ್ನ್ ಸೈನ್ಸ್ ಅನ್ನೋದು ಭಾರತದಲ್ಲಿ ಹೆಚ್ಚೆ ಇರ್ತಾ ಇದ್ದಂತಹ ಕಾಲ, ಅತ್ಯಂತ ಅಗತ್ಯವಾಗಿತ್ತು. ಹಾಗಾಗಿ ಸೈನ್ಸ್ ಮ್ಯಾಥ್ಸ್ಗಳಿಗೆ ಇರುವಂತಹ ಪ್ರಾಧಾನ್ಯ ಭಾಷೆಗಳಿಗೆ ಎತ್ತಿರಲಿಲ್ಲ ಆ ಕಾಲದಲ್ಲಿ. ಹೇಗೋ ಇದನ್ನು ದಾಟ್ಕೊಂಡು ಪರೀಕ್ಷೆ ಪಾಸ್ ಮಾಡ್ಕೊಳ್ಳೋದು ಸಾಕು ಅಂತ ಹೇಳಿ, ಅಂದ್ರೆ ಇದು ಸಾರ್ವತ್ರಿಕ ಅನುಭವ. ನನ್ನ ಸ್ವಂತ ಅನುಭವದಲ್ಲಿ ನಾನು ಓದಿಸ್ತಾ ಇರುವಂತಹ ಸರಿಯ ಆಗಿರಲಿ, ನಮ್ಮ ಮಕ್ಕಳನ್ನ ಭಾಷೆಗೆ ಬಹಳ ಚೆನ್ನಾಗಿ ನಾವು ಕಟ್ಟಾಗಿಟ್ಟಿದ್ವಿ. ಅದಕ್ಕೆ ಏನೇನು ಬೇಕೋ ಉಪ್ಪು ಹುಳಿ ಖಾರ ಸಿಹಿ ಒಗರು ಎಲ್ಲ ಸೇರಿಸಿ ಅವರಿಗೆ ಪಾಠ ಮಾಡಿ ನಮ್ಮ ಭಾಷೆಯ ರುಚಿಯನ್ನ ಹಚ್ಚಿ ಬಿಟ್ಟಿದ್ವಿ. ಹೀಗೆ ಇದ್ದಾಗ ನಮ್ಮ ಭಾಷಾ ಪಂಡಿತರುಗಳು ಅಂತಂದ್ರೆ ಸ್ವಲ್ಪ ಹಿಂಸಕ ಪಂಡಿತರೇ ಆಗಿರ್ತಿದ್ರು. ಲ್ಯಾಂಗ್ವೇಜ್ ಅಂದ್ರೆ ಸ್ವಲ್ಪ ಹಿಂಸೆ, ಕಾಟಾಚಾರಕ್ಕೆ ಓದ್ಬೇಕು, ಪರೀಕ್ಷೆ ಬರೀಲಿಕ್ಕೆ ಓದ್ಬೇಕು ಎನ್ನುವಂತಹ ಸ್ಥಿತಿ ಇತ್ತು. ಹೀಗಾಗಿ ನಾನು ಕಲಿತ ಭಾಷೆ ಮತ್ತು ನಮ್ಮ ಪಂಡಿತರ ಸ್ಥಿತಿ ಎರಡನ್ನೂ ಸೇರಿಸ್ಬಿಟ್ಟು ನಾನು ಹಿಂಸಕ ಪಂಡಿತ ಅಂತ ಹೇಳ್ತಿದ್ದೆ. ಇಲ್ಲಿ ಸುಭಾಷಿತ ಸಂಸ್ಕೃತ ಭಾಷೆ ಒಂದೊಂದ್ಸಲ ನಮ್ಮ ದೇಶವನ್ನ ನಮ್ಮ ದೇಶದ ಸಾಹಿತ್ಯ ಭಂಡಾರವನ್ನ ಎರಡನ್ನೂ ಹೋಲಿಸಿ ನೋಡಿದಾಗ ಕೆಟ್ಟ ಆಶ್ಚರ್ಯ ಆಗುತ್ತೆ. ಯಾಕೆ ಹೀಗೆ ಬಹುಶಃ ವಿಶ್ವದಲ್ಲಿ ನಮ್ಮ ಹಿರಿಯರಷ್ಟು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಆಳವಾಗಿ ವಾದ ವಿವಾದ ಮಾಡಿ ಚರ್ಚೆ ಮಾಡಿ ವಿಚಾರ ಮಾಡಿ ಆಲೋಚನೆ ಮಾಡಿ ಅದಕ್ಕೆ ಮಾರ್ಗದರ್ಶನವಾದ ದಾರಿಯನ್ನು ಕೊಟ್ಟಷ್ಟು ಯಾವ ದೇಶದಲ್ಲೂ ಖಂಡಿತ ಮಾಡಿಲ್ಲ ಅಂತ ನನಗೆ ಅನಿಸ್ತು. ವಿದ್ಯಾಭ್ಯಾಸ ಇರಲಿ, ವಿವಾಹ ಸಂಸ್ಥೆ ಇರಲಿ, ಜೀವನದ ಸ್ವರೂಪವಿರಲಿ, ಜೀವನದ ಮೆಟ್ಟಿಲುಗಳಿರಲಿ, ಅದೆಲ್ಲದಕ್ಕೂ ಕೂಡ ಅವರು ಬಹಳ ಯೋಚಿಸಿ ಹೀಗೆ 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 ಅಂತ ಹೇಳಿ ಹೀಗೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ವಿಶ್ವ ಸಾಹಿತ್ಯದಲ್ಲೇ ಸಂಸ್ಕೃತ ಸಾಹಿತ್ಯದಲ್ಲಿ ಇದ್ದಷ್ಟು ಸುಭಾಷಿತಗಳು ಖಂಡಿತಕ್ಕೂ ಹೇಳ್ತೀನಿ ಇನ್ಯಾವ ಭಾಷೆಯಲ್ಲೂ ಇಲ್ಲ. ಪ್ರಸಾರದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇದ್ದಿರ್ಬೋದು, ಜನಸಂಖ್ಯೆ ಮೇಲಿಂದ ಅದರ ಪ್ರಸಾರ ಹೆಚ್ಚಿಗೆ ಆಯ್ಕೊಂಡ್ಬಿಡ್ತದೆ. ಯಾವ ಭಾಷೆ ಜನ ಆಡೋರು ಎಷ್ಟು ಜನ ಅಂತ ಹೇಳ್ಬಿಟ್ರೆ ಈ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೈ ಎತ್ತಿದ್ರೆ ಆಯ್ತು ಹೊಡೆದಂಗೆ ಆಗ್ಬಿಡ್ತದೆ. ಈ ಬಹುಶಃ ಚೈನಾ ಭಾರತ ಅಂತ ಹೇಳಿಲ್ಲ, ಜನಸಂಖ್ಯೆ ಹೆಚ್ಚಿಗೆ ಯಾಕೆಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಭಾಷೆಗಳಿದೆ. ಹೀಗೆ ಚೈನಾ ಹೇಳ್ಬೋದು, ಹಾಗೆ ಧರ್ಮ ಧರ್ಮ ತಗೊಂಡ್ಬಿಟ್ರೆ ಬೌದ್ಧ ಧರ್ಮ ಅಂತ ಹೇಳ್ಬೋದು. ಹಾಗೆ ಭಾಷೆಯ ಮೇಲ್ಮೆಯನ್ನ ಲೆಕ್ಕ ಹಾಕೋದಕ್ಕೆ ಬದಲಾಗಿ ಭಾಷೆಯ ಆಳ, ಭಾಷೆಯಲ್ಲಿರುವಂತಹ ವಿಚಾರ ಅದನ್ನ ಪ್ರಧಾನವಾಗಿಟ್ಕೊಂಡು ನೋಡಿದರೆ ಸಂಸ್ಕೃತ ಭಾಷೆಯ ಮಟ್ಟಕ್ಕೆ ಖಂಡಿತಕ್ಕೂ ಯಾವ ಭಾಷೆಯೂ ಬರಲಾರದು ಅಂತ.